ಹಾಯ್ ಹಲೋ ಎಲ್ಲರಿಗೂ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಈಗ ಟೈಮ್ ಎಷ್ಟಾಗೈತಂದ್ರೆ 5:27 AM, ಬೆಳಗ್ಗೆ 5:30 ಆಗೈತಿ. ಸೊ ಎಲ್ಲಿ ಹೊಂಟೆ ಬಂದರೆ ನಾವು ರಾಮನಗರ ಕಡೆ ತಿಮ್ಮಪ್ಪನ ಬೆಟ್ಟ ಅಂತ ಐತಿ, ಅಲ್ಲೇ ರೈಡ್ ಹೊಂಟೇವಿ. ನಾನು, ಅಮಿತ್ ಮತ್ತು ಸಂದೀಪ್ ಮೂರು ಜನ ಸೇರ್ಕೊಂಡು ಹೊಂಟೇವಿ. ಭಾಳ ದಿವಸ ಆತ ರೈಡ್ ಮಾಡಿ ಅಂದ್ರೆ ಲಾಸ್ಟ್ ಫೆಬ್ರವರಿ ಟೈಮ್ನಾಗ ಧರ್ಮಸ್ಥಳಕ್ಕೆ ಹೋಗಿದ್ದೆ, ಆಮೇಲೆ ಎಲ್ಲೂ ಹೋಗಿಲ್ಲ ರೈಡ್ಗೆ. ಸೊ ಇದು ಫಸ್ಟ್ ರೈಡ್. ಮಾನ್ಸೂನಿಗೆ ರೈಡ್ ಹೋಗೋದು ಪ್ಲ್ಯಾನ್ ಅದಾವ, ಬಟ್ ಇದೊಂಥರ ವಾರ್ಮಪ್ ರೈಡ್ ನಮ್ಗೆ. ಆಲ್ಮೋಸ್ಟ್ ಜೂನ್ ಬಂತು. ಸೊ 5:30 ಆಗೈತಿ. ನಮ್ಮ ಅಮಿತ್ಗೆ ಸಂದೀಪ್ಗೆ ಇದ್ರ ಕಡೆ ವೇಟ್ ಮಾಡೋಕೆ ಹೇಳಿವಿ, ಅಂದ್ರೆ ಮೀಟಪ್ ಪಾಯಿಂಟ್ ಅಂದರೆ ನಮ್ದು ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್. ಸೊ ಅವ್ರಿಗೆ ಅಲ್ಲಿ ಬಾ ಅಂತ ಹೇಳೈತಿ. ನಮ್ಮ ಮೈಸೂರು ರೋಡ್ಗೆ ಹೋಗಕ್ಕೆ ಒಂದು 30 ಮಿನಿಟ್ಸ್ ಬೇಕು. ಸೊ ನಿಮ್ಗೆ ಡೈರೆಕ್ಟ್ ಅಲ್ಲೇ ಹೋಗಿ ಸಿಗ್ತೇನಂತ. ರಾಜರಾಜೇಶ್ವರಿ ಮೆಟ್ರೋ ದಾಟಿ ಸಿಗ್ನಲ್ ದಾಟಿ ಅದೇವೆ. ಇಲ್ಲಿ ಸಿಕ್ಕರೆ ನಮ್ಮ ದೋಸ್ತರು ಅಮಿತ್ ಸಂದೀಪ್ ಇವ್ರು. ನನ್ನ ವ್ಲಾಗ್ಸ್ನ ನೋಡಿರ್ಬೋದು ನೀವು, ದಾಂಡೇಲಿ ವ್ಲಾಗ್ಸಲ್ಲಿ ಇಲ್ಲೆಲ್ಲ ಬಂದಿದ್ರು. ಸೊ ಒಂದು ಎಕ್ಸ್ಪಲ್ಸ್, ಆಮೇಲೆ ಏನಂದ್ರೆ ಅವ ಡ್ರೋನ್ ಅಂತ ತೊಗೊಂಡಣ, ಅದು ಟೆಸ್ಟ್ ಮಾಡ್ದಂಗೆ ಆಕೈತಿ ತಿಮ್ಮಪ್ಪನ ಬೆಟ್ಟ ಒಳಗೆ. ಅದು ತೊಗೊಂಡು ಬಂದ ನಾವು. ಸೊ ಅದ್ರದ್ದು ಏನಾರು ಚಲೋ ಫುಟೇಜ್ ಸಿಕ್ಕರೆ ಹಾಕ್ತೇನೆ ವ್ಲಾಗ್ನ ನೋಡ್ರಿ, ಎಂಜಾಯ್ ಮಾಡಿರಿ. ಬಂದ ಸೊ ಇಲ್ಲೊಂದು ಚಹಾ ಕುಡಿದ್ವಿ. ಚಹಾ ಕುಡಿದು ಈಗ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಕೈತಿ. ಇಲ್ಲಿ ನಮ್ಮನೆ ಬೈಕರ್ಸ್ ಅದಾರಪ್ಪ, ನಾ ಹೂತು ಬೈಕರ್ಸ್ ಅದಾರ ಇಲ್ಲಿ. ಈಗ ನಾವು ಸ್ಟ್ರೇಟ್ ಹೋಗ್ಬೇಕು 41 ಕಿಲೋಮೀಟರ್ಸ್. ನಾಷ್ಟ ಒಂದು ಮಾಡ್ಬೇಕು ನಾವು, ಅದಕ್ಕೊಂದು ಟೈಮ್ ಆಕೈತಿ, ಆದಷ್ಟು ಜಲ್ದಿ ಹೋದ್ರೆ ಆತು. ರೋಡಿಂದ ಡೈವರ್ಷನ್ ತೊಗೊಂಡ್ವಿ. ಸೊ ಇಲ್ಲಿ ಒಳಗೆ 6.6 ಕಿಲೋಮೀಟರ್ಸ್ ಅಂತ ತೋರ್ಸತೈತೆ. ಇದು ರಾಮನಗರ ಒಳಗೆ ಫುಲ್ಲು ಗ್ರೀನ್ ಆಗ್ಬಿಟ್ಟೈತೆ ಆಲ್ರೆಡಿ. ಇನ್ನೂ ಒಂದು 2-3 ಮಳೆ ಬಿದ್ದವಷ್ಟೇ, ಬಟ್ ಫುಲ್ಲು ಗ್ರೀನ್ ಆಗೈತೆ. ಹಳ್ಳಿ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಕೆ ನಿಲ್ಸೇವಿ. ಸೊ ಇಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಹೋಗ್ಬೇಕು. ಇಲ್ಲಾಗ ಒಂದು ಕಡೆ ನಾಷ್ಟ ಮಾಡಿದ್ವಿ, ಇಡ್ಲಿ ತಿಂದ್ವಿ. ನೋಡ್ರಿ ಅಲ್ಲಿ ಎಷ್ಟು ಮಸ್ತ್ ಐತಿ, ಫುಲ್ಲು ತೆಂಗಿನ ತೋಟ ನೋಡಿ, ಸಿಕ್ಕಾಪಟ್ಟೆ ತೆಂಗಿನ ತೋಟ. ಆಮೇಲೆ ಅದ್ರ ಕೆಳಗೆ ಮತ್ತೆ ಸೆಕೆಂಡ್ರಿ ಕ್ರಾಪ್ ಇದೆ ನೋಡ್ರಿಪ್ಪ, ತಿಮ್ಮಪ್ಪನ ಬೆಟ್ಟ ಕಾಣಿಸೋದೈತಲ್ಲ. ಆಲ್ಮೋಸ್ಟ್ ಹತ್ರ ಬಂದ್ವಿ. ರೋಡ್ ಅಂತೂ ಇನ್ನೂ ಸಣ್ಣದಾತ. ಆ ಒಂದು ಊರು ಬರ್ತೈತೆ, ಆ ಊರಿಂದ ಲೆಫ್ಟ್ ತೊಗೋಬೇಕು. ಊರು ಕ್ರಾಸ್ ಆದ ತಕ್ಷಣ ಅದಿನ್ನೂ ಒಂದು ಫುಲ್ ಒಂದು ದೊಡ್ಡ ಸ್ಟೋನ್ ಕಾಣಿಸ್ತೈತಿ, ಅದು ನೋಡೋಣ ಆ ಕಡೆಯಿಂದ ಕಾಣಿಸ್ಬೋದು. ಅದು ಮೇನ್ ಎಂಟ್ರೆನ್ಸ್ ಥರ ಬರ್ತೈತಿ, ಅಲ್ಲಿ ಬೋರ್ಡು ಹಾಕಿರ್ತಾರೆ ಕುಣಿಗಲ್ ತಿಮ್ಮಪ್ಪನ ಬೆಟ್ಟ ಅಂತ. ತಡೀರಿಪ್ಪ, ಇವ್ರು ಮಿಸ್ ಮಾಡ್ಕೊಬಾರ್ದು. ಮತ್ತು ಈಗ ಒಂದು ದೊಡ್ಡ ಸ್ಟೋನ್ ಕಾಣಿಸ್ತೈತಲ್ಲ, ಅದ ಚೊಕ್ಕ ಇದೆ, ಸಿಂಗಲ್ ಸ್ಟೋನ್. ಈ ಕಡೆ ಬೆಟ್ಟ ಭಾಳ ರಾಮನಗರ ಮುಂದೆ. ಬರೀ ಯಾವಾಗಲೂ ಈ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಫಸ್ಟ್ ಟೈಮ್ ಒಳಗೆ ಬಂದೇವೆ ಈಗ. ಒಂದು ಬೆಟ್ಟ ಇರಾಕಂತ ಬಂಡಿ ಕಲ್ಮೇಲೆಲ್ಲ ಗ್ರೀನ್ ಆಗೈತೆ ನೋಡಿ. ಚಿತ್ತ ಅರಣ್ಯವಲ್ಲ ಏನಪ್ಪ ಇದು ಅಕ್ಕ. ಅಕ್ಕ ಒನ್ ಆಫ್ ವ್ಯೂ
ಎಲ್ಲೆಲ್ಲಿ ಹೋಗೋಕ್ಕಾಕೈತಿ ನೋಡೋಣ. ಇಲ್ಲೊಂದು ಟೆಂಪಲ್ ಐತಿ, ಮೋಸ್ಟ್ಲಿ ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬೇಕು. ನೋಡಲ್ ವ್ಯೂ, ಫುಲ್ಲು ತೆಂಗಿನ ತೋಟ. ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ವ್ಯೂ, ಅನಾಹುತ ವ್ಯೂ ಐತಿ. ಇಲ್ಲೇ ಫಸ್ಟಿಗೆ ಇಲ್ಲೇ ಗುಡಿ ಮುಂದೆ, ಗುಡಿಯಿಂದ ಇಲ್ಲೇ ಒಂದು ವ್ಯೂ ಐತಿ. ಬಟ್ ನಾವು ಇನ್ನೂ ಅಲ್ಲಿ ಮ್ಯಾಲೆ ಹೋಗ್ಬೇಕು. ಅಲ್ಲೊಂದು ದೊಡ್ಡ ಸಿಂಗಲ್ ಸ್ಟೋನ್ ಕಾಣ್ತೈತಲ್ಲ, ಅಲ್ಲಿ ಹೋಗ್ಬೇಕು. 460 ನಮಸ್ಕಾರ ಮಾಡಪ್ಪ ಅಮಿತ್, ನಮ್ಮದು ವಿವರ್ಸಿಗೆ ನಮ್ಮ ಸಂದೀಪ ಭವನ. ಯಾರಿಗೆ 500 ಗೋಪ್ರೋ ಕೊಡಿಸೋರು? 500 ಸಬ್ಸ್ಕ್ರೈಬರ್ ಯಾರು ಹಾಕಿರಿ ಅವ್ರಿಗೆ ಈಗ ಇದೇ ಗೋಪ್ರೋ ಗಿವ್ ಅವೇ. ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಯಾರ ಮಾಡೋದಂತ. ಹ್ಞೂ ಅನ್ನೋ ಮರ ಯಾರು ನೋಡ್ರಿ, ಚೊಕ್ಕ ಐತಿ. ಇನ್ನೂ ಬೆಳಬೆಳಗ್ಗೆ ಬಂದ್ರೆ ಮಸ್ತ್ ಇರ್ತೈತಿ. ಬಂಗಾರ ಒಂದು ಗೋಪ್ರೋ ಒಂದು ತೊಲಿ. ಏ ಯಾವ ಹಾರ ಇದೆ? ಯಾವ ಹಾವು? ಕಟ್ಬಿಲ್ಲೆ ಕಟ್ಬಿಲ್ಲೆ ಹಾವು ಅಂತ ಕಟ್ಟಿರ್ಲಿ ಕಟ್ಟಿರ್ಲಿ ಅಂತ ಮೀಡಿಯಾ ಮಾಡಿ ಕಟ್ಟಬಿಲ್ಲೆ ಹಾವು. ಒಂದು ಸಣ್ಣ ಅನಕೊಂಡ ಇದ್ದಂಗೆ ಇತ್ತು. ಹೋಗ್ಬೋದು ಮಾಡಿ ಮೇಲೆ ಕೊಯ್ತಾರೆ ಎಲ್ಲ ಸೂಟ್ ಆಯ್ತು. ಹೋಗ್ಬಿಡ್ರಿ ಪಕ್ಕದ ನೋಡಿ, ಸಿಂಗಲ್ ಸ್ಟೋನ್ ಭಾರಿ ಕಾಣತೈತವ. ಫುಲ್ ಗ್ರೀನ್ ಆಗ್ಬಿಟ್ಟೈತೆ ಆಲ್ರೆಡಿ, ಎಷ್ಟು ಗ್ರೀನ್ ಐತೆ ನೋಡ್ರಿ. ಅಮಿತ್ ಅವರು ಫಸ್ಟ್ ಟೈಮ್ ಒಂದು ರಿಯಲ್ ಅಂದ್ರೆ ಫಸ್ಟ್ ಅಂದ್ರೆ ಉಳ್ಕೆ ಟೈಮ್ ಎಲ್ಲ ನಾರ್ಮಲ್ ಆಗಿ ಹರಿಸ್ತಿದ್ದೆ. ಇಲ್ಲಿ ನೋಡ್ರಿ DJI ಮಿನಿ ಮ್ಯಾವಿಕ್ ಮಿನಿ ಡ್ರೋನ್ ಹರ್ಸಕ್ ಬಂದೇವಿ. ವೆಪನ್ ರೆಡಿ ಮಾಡತ್ತಾನ. ಏ ಹೇ ಇದು ಸಂದೀಪನ ಹೆಸರಲ್ಲಿ ಏನೋ ನೆನಪಾಯ್ತು ನಂಗೆ. ಇದು ನೀ ಜನ ಗೊತ್ತಲ್ಲ ಹೋಗಿತ್ತಂದ್ರೆ ಪಟ್ಟ ಪಟ್ಟ ರೆಡಿ ಮಾಡಿ ಹೇಳ್ತಾನೆ ಹುಡುಗರು ಕೈ ಆತರ ಅಭಿಮಾನಿಗಳು. ಏ ಯಾರು ಯಾರು ಅವಸರ ಮಾಡಬೇಡ್ರಿ, ಅವಸರ ಮಾಡ್ರಿ ಕೆಲಸ ಸ್ಟಾರ್ಟ್ ಅಮ್ಮ. ಈಗ ಚೊಕ್ ಗಾಡಿ ಮೇಲೆ ತಂದಿದ್ವಿ, ಗೊಬ್ಬರೋ ಇಲ್ಲಿ ಇಟ್ಟು ಹೋಗಿದ್ದೆ ಅದಕ್ಕೆಲ್ಲ ಅದು ರೆಕಾರ್ಡ್ ಮಾಡಲಿಲ್ಲ. ಮಸ್ತ್ ಇಲ್ಲಿ ಗಾಡಿ ತಂದಿಟ್ಟು ಫುಲ್ ಡ್ರೋನ್ ಎಲ್ಲ ಹರಿಸಿದ್ವಿ, ಚೊಕ್ಕಿತ್ತು.
ಆಮೇಲೆ ಇಲ್ಲಾಂದ್ರೆ ಇವತ್ತು ಜಾತ್ರೆ ಐತಂತೆ ದೇವ್ರದ್ದು. ಸೊ ಆ ಜಾತ್ರೆ ಅವ್ರು ಊಟ ಕರ್ತಾರೆ, ಅದು ಊಟ ಸ್ಪೆಷಲ್ ಊಟ ಹೇಳ್ಯಾರ ಇವತ್ತು ನಮಗಂತ ಸ್ಪೆಷಲ್ ಊಟ ಮಾಡ್ತಾರೆ. ಸೊ ಅದೊಂದು ಊಟ ಮಾಡಿ ಹೋಗೋದು. ಈಗ ಇನ್ನೊಂದೇನಂದ್ರೆ ಈ ಪ್ಲೇಸಿಗೆ ಬರ್ರಿ, ಅನಾಹುತ್ ಪ್ಲೇಸ್ ಭಾಳ ಅಂದ್ರೆ ಭಾಳ ಏನು ಅಂಡರ್ ರೇಟೆಡ್ ಅನಿಸ್ತೈತಿ ಅದು ಚೊಕ್ಕ. ಇಲ್ಲಿ ಮ್ಯಾಲೆ ಬಂದುಬಿಟ್ರೆ ವ್ಯೂ ಅಂತೂ ಅನಾಹುತ್ ಇರ್ತೈತಿ. ನೀವು ಮಳೆಗಾಲದಾಗ ಇಳಿಗಾಲದಾಗೆಲ್ಲ ಇನ್ನೂ ಅನಾಹುತ್ ಕಾಣ್ತೈತಿ. ಫುಲ್ ಬೆಟ್ಟ ಫುಲ್ 360 degree ಎಲ್ಲ ಕಡೆ ಗ್ರೀನ್ ಲಸ್ಟ್ ಗ್ರೀನರ್ ಐತಿ, ಭಾಳ ಚಲೋ ಐತಿ. ಬಂದು ನೋಡ್ರಿ ಒಂದ್ಸಲ. ಊಟ ಎಲ್ಲ ಮುಗಿಸ್ಕೊಂಬಂದ್ವಿ. ಅಪ್ಪ ಭಾಳ ಸಿಕ್ಕಾಪಟ್ಟಿ ರಶ್ ಇತ್ತು ಮಾರ, ಸಿಕ್ಕಾಪಟ್ಟಿ ರಶ್ ಆತ. ಆಮೇಲೆ ಬೆಳಗ್ಗೆ ಬಂದಾಗ ಫುಲ್ ಶಾಂತಿ ಇತ್ತು. ಆಮೇಲೆ ಜಾತ್ರೆ ಇರುವ ಕಾರಣ ಫುಲ್ ಜನ ಬಂದರು. ಆ ಗಾಡಿ ಅಲ್ಲಿಂದ ಎತ್ಕೊಂಬರೋದು ಫುಲ್ಲು ಏನು ಸುಸ್ತಾತು. 15-20 minutes ಅಲ್ಲೇ ಬೇಕಾಯ್ತು ನಮಗೆ. ಫೈನಲಿ ಮತ್ತೆ ಖಾಲಿ ರೋಡಿಗೆ ಬಂದ್ವಿ. ಈಗ ಮತ್ತೆ ಬೆಂಗಳೂರು ಕಡೆಗೆ ಪಯಣ. ನಾ ಎಷ್ಟು ಮಟ್ಟ ನಮ್ಮ ಸಂದೀ ಅಮಿತ್ ಒಂದು ಎಕ್ಸ್ಪಲ್ಸ್ ಹೊಡೆದೆ, ಸಂದೀಪ್ ಡೊಮಿನರ್ ಹೊಡತಿದ್ದ. ಗೋಪುರ ಆನ್ ಆಗಲಿಲ್ಲ ಆ ಟೈಮ್ನಾಗ, ಸ್ವಲ್ಪ ಹೀಟ್ ಆಗಿ ಗೋಪುರ ಆನ್ ಆಗಲಿಲ್ಲ. ಮತ್ತೀಗ ಎಕ್ಸ್ಚೇಂಜ್ ಒಂದು ಸಹ ಬ್ಯಾಟ್ರಿ ತೆಗೆದು ಹಾಕಿದೆ, ಕರೆಕ್ಟ್ ಆತ. ಅದು ಮಸ್ತ್ ಐತಪ್ಪ, ಫುಲ್ ಕಂಫರ್ಟೇಬಲ್ ಐತೆ ಎಕ್ಸ್ಪಲ್ಸ್. ಮಜಾ ಬಂತು ಗಾಡಿ ಓಡಕ್ಕೆ. ಈಗ ನಡೀರಿ ಪಟ 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 ಬೆಂಗ್ಳೂರು ಹೋಗ್ಬಿಡೋದು. ಈಗ ಬೆಂಗ್ಳೂರು ಹೋಗಿ ಇವಂದ ಅಮಿತನ ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗಿ ಸ್ವಲ್ಪ ಡ್ರೋನ್ ಫುಟೇಜಸ್ ಅದು ಇಸ್ಕೋಬೇಕು. ನೀವು ನೋಡಿರ್ತೀರಿ ಈಗ ಆಲ್ರೆಡಿ ಅದನ್ನು. ಬೆಂಗಳೂರು ಎಂಟರ್ ಆದ್ವಿ, ರಾಜರಾಜೇಶ್ವರಿ ನಗರ ದಾಟಿ 9 ಹಳ್ಳಿ ದಾಟಿದ್ವಿ. ಇಲ್ಲಿ ಮ್ಯಾಲ್ ಫ್ಲೈಓವರ್ ಆಗ್ತೇವೆ ಈಗ. ಸೊ ಅಮಿತನ ರೂಮ್ ಹೋಟೆಲ್ ಅಂತ ಹೇಳಿದ್ನಲ್ಲ ಆಗಲ್ಲ. ಸೊ ಅವ್ನ ಹಿಂದಿಂದ ಹೋಗ್ಬೇಕು ಈಗ ಸೌತ್ ಎಂಡ್ ಸರ್ಕಲ್. ಅಮಿತ್ ಅವ್ರ ಮನೆಗೆ ಹೋಗಿ ಎಲ್ಲ ಫುಟೇಜಸ್ ಏನೇನು ಇಸ್ಕೋಬೇಕದು ಇಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಾಗೆ ಕುಡಿದು ಈಗ ವಾಪಸ್ ಯಲಂಕ ಕಡೆ ಹೊಂಟೆ. ನಮ್ಮ ಮನೆ ಕಡೆ ಟೈಮ್ ಎಷ್ಟಾಯ್ತಂದ್ರೆ 5:50. ಬ್ರೇಕ್ಫಾಸ್ಟ್ ರೈಡ್ ಅಂತ ಹೋಗಿದ್ದು, ಫುಲ್ ಡೇ ರೈಡ್ ಆತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗೋಣಂತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.